ಎಲ್ಲ ಮುಸಲ್ಮಾನರು ಕೇಳಿಸ್ಕೊಳ್ರಿ, ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ. ಎಲ್ಲ ಹಿಂದೂಗಳು ಕೇಳಿಸ್ಕೊಳ್ರಿ, ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರುದ್ಯಾನ. ಅಲ್ಲ, ಯಾಕೆ ಕಲ್ಲು ಒಗೆಯುವುದು? ಯಾಕೆ ಒಂದು ಗಣಪತಿ ಮೂರ್ತಿ ತಗೊಂಡು ಹೊಂಟ್ರು ಅಂತಂತಂತಂದ್ರ, ಆ ದೇವತೆಗಳಿಗೆ ಲೆಕ್ಕ ಹಾಕ್ಲಾರ್ದಂಗ ಯಾವ ದೇವರನ್ನ ತಗೊಂಡು ಹೋಗ್ಲಿಕತ್ತೀವಿ ಅಂತ ಅನ್ನೋದು ಲೆಕ್ಕ ಹಾಕ್ಲಾರ್ದಂಗ, ದೇವರ ಮೆರವಣಿಗೆ ಅಂತ ಅನ್ನೋದು ಲೆಕ್ಕ ಹಾಕ್ಲಾರ್ದಂಗ ಕಲ್ಲು ಒಗೆಯುವಂತಹ ದುಷ್ಟ ಗುಣ ಯಾಕೆ? ಯಾಕೆ ನೀವು ಕಲ್ಲು ಒಗಿಲಿಕತ್ತೀರಿ? ಯಾವ ಕಾರಣದಿಂದ ಕಲ್ಲು ಒಗಿಲಿಕತ್ತೀರಿ? ನಾವು ಹಿಂದೂಗಳು ಸುದ್ದಾನು ಇವತ್ತಿಗೂ ಬರ್ರಿ, ನಮ್ಮ ಬಾಗಲಕೋಟೆ, ಬಿಜಾಪುರ, ಹುಬ್ಬಳ್ಳಿ ಇಲ್ಲೆಲ್ಲ ಕಡೆ ಬಂದ್ರಿ ಅಂತಂತಂದ್ರ, ಮೊಹರಂ ದೇವ್ರು ಬಂದ್ರು ಅಂತಂತಂತಂದ್ರ ನಾವು ಆರತಿ ಮಾಡ್ತೇವೆ, ಮಂಗಳಾರತಿ ಮಾಡ್ತೇವೆ. ಇವತ್ತಿಗೂ ಗಣೇಶ ಚತುರ್ಥಿಗೆ ಎಷ್ಟೋ ಕಡೆ ಸೌಹಾರ್ದಯುತವಾಗಿ ಅನ್ನದಾನ ನಡೆಸ್ತಾರ ಮುಸ್ಲಿಮ್ರು. ಹಂಗಿರ್ತಿರ್ಬೇಕಾದಂತರ ಈ ದುಷ್ಟ ಗುಣ ಹೇಳಿಕೊಟ್ಟವ್ರು ಯಾರು ನಿಮಗ? ಕಲ್ಲು ತಂದ ಯಾಕೆ ಇಟ್ಟುಕೊಂಡ್ರಿ, ಒಗದ್ರೆ ಯಾಕ? ಇದನ್ನೆಲ್ಲಾನು ಸ್ವಲ್ಪ ವಿಚಾರ ಮಾಡ್ರಿ. ಯಾರೋ ಒಬ್ಬ ಮುಸಲ್ಮಾನ್ ಇದನ್ನ ಮಾಡುವುದರಿಂದ ಇಡೀ ಸಮಾಜಕ್ಕೆ ಕೆಟ್ಟ ಹೆಸರು ಬರ್ತದ. ಶಾಂತ ರೀತಿಯಿಂದ ವರ್ತಿಸಿದ್ರಿ ಅಂತಂತಂದ್ರೆ ಇಡೀ ಸಮಾಜದ ಹೆಸರು ಒಳ್ಳೆಯ ಸಮಾಜ ಅಂತ ಹೋಗ್ತದ. ಒಬ್ಬ ಕಲ್ಲು ಒಗದ ಅಂತಂತಂದ್ರ ಎಲ್ಲಾರ ಮೇಲೂ ಆ ಅಪವಾದ ಬರ್ತದ. ಈ ಅಪವಾದ ಅಳಿಸ್ಕೊಳ್ಳಿಕ್ಕೆ ಬಹಳ ಟೈಮ್ ಬೇಕಾಗ್ತದ. ನೀವೇನೋ ಕಲ್ಲು ಒಗದು ಹೋಗ್ಬಿಟ್ರಿ, ಇವತ್ತೇನು 150 ಜನ ಅರೆಸ್ಟ್ ಆದ್ರಲ್ಲ, ಆ 150 ಜನರೊಳಗ ಅವ್ರವ್ರ ಕುಟುಂಬಸ್ಥರ ಹಣೆ ಬಾರಿ ಏನಾಗ್ತದ ಅದನ್ನ ವಿಚಾರ ಮಾಡ್ರಿ. ನಿಮಗೆ ಬುದ್ಧಿ ತುಂಬಿದವ್ರು ಯಾರು? ಏನಂತ ಕಲ್ಲು ಒಗಿರಿ ಅಂತ ಬುದ್ಧಿ ತುಂಬಿದವ್ರು ಯಾರು? ಅವ್ರಿಗೆ ನಾ ಹೇಳಿಗತ್ತೇನೆ, ನೀವು ಕಲ್ಲು ಒಗಿರಿ ಅಂತ ಹೇಳಿ ಬುದ್ಧಿ ತುಂಬಿ ಸರದ್ ಬಿಟ್ರಿಪ್ಪ, ಆದ್ರ ಅವ್ರ ಮನೆಗೆ ಅನ್ನ ಕೊಡೋರು ಯಾರು ಅದನ್ನ ವಿಚಾರ ಮಾಡಿದ್ರೇನ? ಯಾಕೆ ಇಂತಹ ಬೋಧನೆಯನ್ನ ಮಾಡ್ತೀರಿ? ನಮ್ಮಲ್ಲಿಲ್ಲೇನ ಧರ್ಮೋ ರಕ್ಷತಿ ರಕ್ಷಿತ? ನಮ್ಮಲ್ಲಿಲ್ಲ? ನಮ್ಮಲ್ಲಿ ನಮ್ಮ ಧರ್ಮವನ್ನ ಹೆಂಗ ರಕ್ಷಣೆ ಮಾಡ್ಕೊಳ್ಬೇಕು ಅಂತ ನಮಗ್ ಗೊತ್ತದ? ನಿಮ್ಮಲ್ಲೇನು ನಿಮಗೆ ಹೆಂಗ ಧರ್ಮ ರಕ್ಷಣೆ ಮಾಡ್ಬೇಕು ಅಂತ ಗೊತ್ತದ? ಹಂಗಿರ್ತಿರ್ಬೇಕಾದ್ರ ಎರಡೂ ಕಡೆಗೂ ಸೌಹಾರ್ದಯುತವಾಗಿ ನಾವು ಕಾರ್ಯಕ್ರಮಗಳನ್ನ ನಡೆಸಬೇಕೆ ಹೊರತು ಈ ರೀತಿಯಾಗಿ ಕಲ್ಲು ಎಸೆದು ಮಣ್ಣು ಎಸೆದು ಒಬ್ಬರ ಮೇಲ್ ಒಬ್ರು ತೂರಾಡಿ ಅಲ್ಲ. ಇದನ್ನ ದಯವಿಟ್ಟು ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ಹಂಗಿದ್ರೆ ಈ ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ ಯಾಕೆ ಮಾಡಿದ್ರು? ಮತ್ತ ಮುಸಲ್ಮಾನರು ಇಲ್ಲಾರ್ದಂತಹ ಭಾರತ ದೇಶವನ್ನ ನಾವು ಊಹಿಸ್ಕೊಳ್ಲಿಕ್ಕೆ ಸಾಧ್ಯ ಇತ್ತ? ಸಾಧ್ಯ ಆಗ್ತದ? ಇಲ್ಲ. ಹಿಂದೂಗಳ ಇಲ್ಲಾರ್ದ ಹಿಂದೂಸ್ತಾನ ಊಹಿಸ್ಕೊಳ್ಲಿಕ್ಕೆ ಸಾಧ್ಯ ಆಗ್ತದ? ಇಲ್ಲ. ಇಬ್ರೂ ಬೇಕು. ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ರಿ. ಸೊ ಇದನ್ನ ತಲೆ ಒಳಗೆ ಇಟ್ಕೊಂಡು ವ್ಯವಹಾರ ಮಾಡ್ರಿ ಪ್ರತಿಯೊಬ್ರು ಸುದ್ದಾನು. ಕಲ್ಲು ಒಗೆಯುವುದರಿಂದ ಏನಾಗುದಿಲ್ರಿ? ಕಲ್ಲು ಒಗೆಯುವುದರಿಂದ ಏನೇನೇನೇನೋ ಆಗುದಿಲ್ಲ. ಏನಾಯ್ತು ಮಸೀಮಿದ್ದಿ ಮುಂದೆ ಹೋಗ್ತಿರ್ಬೇಕಾದ್ರೆ ಒಂಚೂರು ಜೋರಾಗಿ ಜಾಂಜಿ ಬಾರಿಸಿದ್ರೆ ಏನಾಯ್ತು? ನೀವು ಹೋಗ್ತಿರ್ಬೇಕಾದ್ರೆ ಎಷ್ಟೋ ಸತಿ ಅಲ್ಲಾಹು ಅಕ್ಬರ್ ಅಂತ ಕೂಗಿರಂಗಿಲ್ಲೇನ? ಇದನ್ನೆಲ್ಲ ವಿಚಾರ ಮಾಡ್ರಿ ದಯವಿಟ್ಟು. ಯಾಕ ಧರ್ಮ ಧರ್ಮಗಳ ನಡುವೆ ದ್ವೇಷ? ಯಾಕ ಇಂಥ ದ್ವೇಷ ಭಾವನೆಯಿಂದ ನಾವು ಏನು ಸಾಧನೆ ಮಾಡ್ಲಿಕ್ಕೆ ಹೊಂಟೇವಿ? ಏನನ್ನೂ ಸಾಧಿಸ್ಲಿಕ್ಕೆ ಆಗುದಿಲ್ಲ. ಎಲ್ಲರೂ ದಯವಿಟ್ಟು ಅರ್ಥ ಮಾಡ್ಕೊಳ್ಬೇಕು. ಯಾವ ಧರ್ಮ ಸುದ್ದಾನು ದ್ವೇಷವನ್ನ ಬಿತ್ತೋದಿಲ್ಲ. ಹಂಗಿದ್ರೆ ಏನ್ ಬಿತ್ತುತ್ತದ ಪ್ರತಿಯೊಂದು ಧರ್ಮ? ಪ್ರೀತಿಯನ್ನ ಬಿತ್ತುತ್ತದ, ಶಾಂತಿಯನ್ನ ಬಿತ್ತುತ್ತದ. ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಇವತ್ತಿನ ದಿವಸ ಕರ್ನಾಟಕದೊಳಗ ಕನ್ನಡಿಗರಾಗಿ, ಭಾರತದೊಳಗ ಭಾರತೀಯರಾಗಿ ಶಾಂತಿಯನ್ನ ಪ್ರೀತಿಯನ್ನ ವಿಶ್ವಾಸವನ್ನ ಜಗತ್ತಿಗೆ ಆದರ್ಶವಾಗಿ ತೋರಿಸಿದವರಾಗಿ ಇಂಥ ವ್ಯವಹಾರಗಳು ನಮಗೆ ಶೋಭೆ ಕೊಡುವುದಿಲ್ಲ ಅಷ್ಟೇ.